श्री गुरु बसवलिंगाय नमः। ओम नमः शिवाय। बसव टीविया वीक्षक बंधुगळिगे ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು। ಶರಣು ಶರಣಾರ್ಥಿ। ಅಷ್ಟಾವರಣಗಳು ಇವು ಮನುಷ್ಯನ ಆಧ್ಯಾತ್ಮಿಕ ಜೀವಿಯ ಸಾಧಕನ ರಕ್ಷಾ ಕವಚಗಳು। ರಕ್ಷಾ ಕವಚಗಳು ಅಂತಂದ್ರೆ ಮಿಲಿಟರಿ ಫೋರ್ಸ್। ಈ ಮಿಲಿಟರಿ ಫೋರ್ಸ್ ಗಳನ್ನು ನಾವು ನಮ್ಮ ಅಂಗರಕ್ಷಣೆ ತನು ಮನ ರಕ್ಷಣೆಗೆ ನಾವು ಈ ಅಷ್ಟಾವರಣಗಳನ್ನು ನಾವು ಇಟ್ಕೊಳ್ಳಬೇಕು। ಇನ್ನು ಪಂಚಾಚಾರ ಶಟಸ್ಥಳಗಳು ನಮ್ಮನ್ನು ಹಂತ ಹಂತವಾಗಿ ಆಧ್ಯಾತ್ಮಿಕ ಉತ್ತುಂಗ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತಹ ಅವು ಮೆಟ್ಟಿಲುಗಳು ಸಾಧನಗಳು। ಇದರಲ್ಲಿ ಅಷ್ಟಾವರಣಗಳಲ್ಲಿ ಬಹಳ ಮುಖ್ಯವಾದಂಥವು ಈ ಅಷ್ಟಾವರಣಗಳು, ಬಹಿರಂಗದ ಅಷ್ಟಾವರಣಗಳು, ಅಂತರಂಗದ ಅಷ್ಟಾವರಣಗಳು, ಪ್ರಕೃತಿಯ ಅಷ್ಟಾವರಣಗಳು, ಹೀಗೆ ಮೂರು ವಿಧವಾದಂತಹ ಅಷ್ಟಾವರಣಗಳಿದ್ದಾವೆ। ಮೂರು ವಿಧವಾದಂತಹ ಅಷ್ಟಾವರಣಗಳು ನಮ್ಮ ದೇಶವನ್ನು ಕಾಪಾಡಲು ನಾವು ಹೇಗೆ ಮೂರು ಮಿಲಿಟರಿ ಫೋರ್ಸ್ಗಳನ್ನು ಇಟ್ಕೊಂಡಿದ್ದೀವೋ ಹಾಗೆ ಆಧ್ಯಾತ್ಮಿಕ ಜೀವಿಯೂ ಸಹ ತನ್ನ ಸಾಧನೆಯಲ್ಲಿ ಈ ರಕ್ಷಾ ಕವಚಗಳನ್ನು ಅಳವಡಿಸಿಕೊಂಡು ತಮ್ಮ ಸಾಧನೆಯಲ್ಲಿ ಹೋಗಬೇಕಾಗುತ್ತೆ। ಅಷ್ಟಾವರಣಗಳನ್ನು ನಮ್ಮ ಶರಣರು ಯಾಕೆ ಕೊಟ್ಟರು, ಅದರಿಂದ ಪ್ರಯೋಜನ ಏನು, ಆ ಅಷ್ಟಾವರಣಗಳು ಯಾವುವು, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಮಂತ್ರ, ಇವು ಎಲ್ಲವೂ ಸಹ ಅಷ್ಟಾವರಣಗಳು। ತದನಂತರ ಬರ್ತಕ್ಕಂಥದ್ದು ಶಟಸ್ಥಳಗಳು। ಶಟಸ್ಥಳಗಳ ಬಗ್ಗೆ ಆಮೇಲೆ ನಾವು ಹಂತ ಹಂತವಾಗಿ ತಿಳ್ಕೊಳ್ಳೋಣ। ಇನ್ನು ಪಂಚ ಆಚಾರಗಳು, ಅವುಗಳ ಬಗ್ಗೆಯೂ ಸಹ ನಾವು ಹಂತ ಹಂತವಾಗಿ ತಿಳ್ಕೊಳ್ಳೋಣ। ಬಸವ ಧರ್ಮ, ಶರಣ ಧರ್ಮವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಮೊದಲನೆಯ ಸಾಧನೆ, ಮೊದಲನೆಯ ಮೆಟ್ಟಿಲು ಅಥವಾ ಸಾಧನೆಯ ಪ್ರಾರಂಭಿಕ ಹಂತ, ಈ ಸಾಧನೆಯ ಪ್ರಾರಂಭಿಕ ಹಂತ ಯಾವುದಪ್ಪ ಅಂತಂದರೆ ಅಷ್ಟಾವರಣಗಳು। ಶರಣರು ಅಷ್ಟಾವರಣಗಳನ್ನು ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ವಿಶೇಷ ಶಕ್ತಿ ಇರಲೇಬೇಕು, ಇಲ್ಲಾಂದರೆ ಅವ್ರು ಕೊಡ್ತಿರಲಿಲ್ಲ। ಈಗ ಗುರು ಒಂದು ಶಕ್ತಿ, ಲಿಂಗ ಒಂದು ಶಕ್ತಿ, ಪಾದೋದಕ ಒಂದು ಶಕ್ತಿ, ಪ್ರಸಾದ ಒಂದು ಶಕ್ತಿ, ರುದ್ರಾಕ್ಷಿ ಒಂದು ಶಕ್ತಿ, ವಿಭೂತಿ ಒಂದು ಶಕ್ತಿ, ಮಂತ್ರ ಓಂ ನಮ ಶಿವಾಯ ಅದು ಸಹ ಒಂದು ಶಕ್ತಿ, ಹೀಗೆ ಎಂಟು ಶಕ್ತಿಗಳ ಮುಖಾಂತರ ನಮ್ಮನ್ನು ರಕ್ಷಿಸುವಂತಹ ರಕ್ಷಾ ಕವಚಗಳ ರೂಪದಲ್ಲಿರ್ತಕ್ಕಂಥ ಈ ಅಷ್ಟಾವರಣಗಳನ್ನು ಶರಣರು ನಮಗೆ ದಯಪಾಲಿಸಿದ್ದಾರೆ। ಈ ಅಷ್ಟಾವರಣಗಳಲ್ಲಿ ಅತ್ಯಂತ ಪ್ರಭಾವಿನೂ ಸಹ ಹೌದು, ಅತ್ಯಂತ ಅಮೂಲ್ಯವಾದಂತಹ ವಸ್ತುಗಳು ಅವು। ಇವು ಬಹಿರಂಗದ ಅಷ್ಟಾವರಣಗಳು, ಬಹಿರಂಗದ ಅಷ್ಟಾವರಣಗಳು। ಇನ್ನು ನಮ್ಮ ಈ ತನುವನ್ನು ಮಾಡಿರ್ತಕ್ಕಂಥ ಅಷ್ಟಾವರಣಗಳು ಇದ್ದವಲ್ಲ, ಭೂಮಿ, ಆಕಾಶ, ಬೆಂಕಿ, ನೀರು, ಗಾಳಿ, ಇವೆಲ್ಲ ಇದ್ದವಲ್ಲ ಆ ಪಂಚಭೂತಗಳು, ಸೂರ್ಯ, ಚಂದ್ರ, ಇವೆಲ್ಲವೂ ಕೂಡ ಅವು ನಮ್ಮ ಅಂತರಂಗದ ಅಷ್ಟಾವರಣಗಳು, ಅವು ಈ ಸ್ಥೂಲ ಶರೀರಕ್ಕೆ ಒಳಪಟ್ಟಿರ್ತಕ್ಕಂಥವು। ಆ ಶಕ್ತಿಗಳಿಂದ, ಆ ಪಂಚಭೂತ ಶಕ್ತಿಗಳಿಂದ ಮಾಡಿರ್ತಕ್ಕಂಥ ಈ ಶರೀರ, ಆ ಚೈತನ್ಯ, ಆ ಬ್ರಹ್ಮಾಂಡ ಮತ್ತು ಈ ಚೈತನ್ಯ, ಈ ಪಿಂಡಾಂಡ, ಹೀಗೆ ಯಾವ ರೀತಿ ಸಂಬಂಧ ಇದೆಯೋ ಅದೇ ರೀತಿ ನಮ್ಮ ಬಹಿರಂಗದ ಅಷ್ಟಾವರಣಗಳಾಗಿರ್ತಕ್ಕಂಥ ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ರುದ್ರಾಕ್ಷಿ ವಿಭೂತಿ ಮಂತ್ರಗಳೇನಿದೆಯಲ್ಲ, ಇದಕ್ಕೂ ಸಹ ಬಹಳ ಶಕ್ತಿ ಇದ್ದಾವೆ,
ಆ ಶಕ್ತಿಯ ಧಾರಣೆಯಿಂದ ನಾವು ಬದುಕಬೇಕಾಗಿದೆ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮಾಡಬೇಕಾಗಿದೆ ಹೀಗಾಗಿ ನಮ್ಮ ಶರಣರು ಅಷ್ಟಾವರಣಗಳನ್ನು ನಮಗೆ ದಯಪಾಲಿಸಿದ್ದಾರೆ ಈ ಅಷ್ಟಾವರಣಗಳಲ್ಲಿ ಮೊದಲನೆಯದು ಯಾವುದಪ್ಪ ಅಂತಂದ್ರೆ ಗುರು ಗುರು ಮೊದಲನೆಯ ನಮಗೆ ಒಂದು ಆಭರಣ ಅಷ್ಟ ಆಭರಣಗಳು ಸಹ ಇವುದು ಅಷ್ಟಾವರಣಗಳಷ್ಟೇ ಅಲ್ಲ ಅಷ್ಟ ಆಭರಣಗಳು ಅಷ್ಟ ಶಕ್ತಿಗಳು ಅಷ್ಟ ರಕ್ಷಣಾ ರಕ್ಷಾ ಕವಚಗಳು ಇದರಲ್ಲಿ ಮೊದಲನೆಯದಾಗಿ ನಮಗೆ ಗುರುವನ್ನು ನಾವು ತೆಗೆದುಕೊಳ್ಳುತ್ತೀವಿ ಈ ಅಷ್ಟಾವರಣದಲ್ಲಿ ಇವು ಎಂಟು ಸಹ ಪರಮಾತ್ಮನ ಸ್ವರೂಪ ಎಂಬುದಾಗಿ ಒಂದು ಕಡೆ ನಮ್ಮ ಶರಣರು ಹೇಳ್ತಾರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಪ್ರಣವ ಪಂಚಾಕ್ಷರಿ ಮಂತ್ರ ಈ ಎಂಟು ಶುದ್ಧ ಚಿದ್ರೂಪ ಯಾವುದರ ಚಿದ್ರೂಪ ಆ ಪರಶಿವನ ಚಿದ್ರೂಪ ಆ ಪರಶಿವನೇ ತಾನಾಗಿದ್ದಾನೆ ನೋಡ ಎಂಬುದಾಗಿ ಹೇಳ್ತಾರೆ ಈ ಪರಶಿವನ ಬೀಜವೇ ಚಿತ್ತು ಆ ಚಿತ್ತಿನ ಪ್ರಭೆಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಇವೆಲ್ಲ ಆಭರಣಗಳು ಅಷ್ಟಾವರಣಗಳು ಎಂಬುದಾಗಿ ಒಂದು ವಚನದಲ್ಲಿ ಹೇಳ್ತಾರೆ ಇಲ್ಲಿ ನಾವು ಮೊದಲನೆಯದಾಗಿ ಗುರುವನ್ನು ನಾವು ತಗೊಳ್ಳೋಣ ಗುರುವು ಅಷ್ಟಾವರಣಗಳಲ್ಲಿ ಮೊದಲನೇ ಸ್ಥಾನ ನಾವು ಗುರು ಶಿವಪಥ ಹರಿಯಲು ಗುರುಪಥ ಮೊದಲು ಅಂತ ಹೇಳ್ತೀವಿ ಶಿವಪಥ ಹರಿಯಲು ಗುರುಪಥ ಮೊದಲು ಅಂದರೆ ಗುರುವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮಗೆ ಗುರುವಿನ ಮಾರ್ಗದರ್ಶನದಿಂದ ನಮಗೆ ಶಿವಪಥ ಹರಿತದೆ ಅಂದರೆ ಶಿವನನ್ನು ತಿಳಿದುಕೊಳ್ಳುವಂತಹ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಶಿವನ ಪರಿಚಯ ನಮಗೆ ಸರಿಯಾಗುತ್ತೆ ಎಂಬುದಾಗಿ ಇಲ್ಲಿ ಇನ್ನೊಂದು ಕಡೆ ಗುರು ಅಂದ ತಕ್ಷಣ ನಾವು ನಮಗೆ ನೆನಪಿಗೆ ಬರೋದು ಏನಪ್ಪ ಅಂತಂದರೆ ಒಂದು ಭೌತಿಕ ದೇಹ ಒಂದು ಶರೀರ ಅಂತ ನಾವು ತಿಳ್ಕೊಳ್ತೀವಿ ಆ ಶರೀರಕ್ಕೆ ನಾವು ಗುರು ಅಂತ ನಾವು ಕರಿತೀವಿ ಆದರೆ ಬಸವಣ್ಣನವರು ಒಂದು ಕಡೆ ಆ ಭೌತಿಕ ಶರೀರವನ್ನು ಅಥವಾ ವ್ಯಕ್ತಿಯನ್ನು ಗುರು ಅಂತ ಕರೀಲಿಕ್ಕೆ ಒಪ್ಪುವುದಿಲ್ಲ ಎಲ್ಲರಿಗೂ ಪರಮಾತ್ಮ ಸರಿ ಸಮಾನವಾಗಿ ಶರೀರವನ್ನು ಕೊಟ್ಟಿದ್ದಾನೆ ಎಲ್ಲರಿಗೂ ಶರೀರ ಇದೆ ಆದರೆ ಆ ಶರೀರದಲ್ಲಿ ಒಂದು ಕೆಲವರಿಗೆ ವಿಶೇಷತೆ ಇದೆ ಕೆಲವರಿಗೆ ವಿಶೇಷತೆ ಇಲ್ಲ ಆ ವಿಶೇಷತೆ ಏನಪ್ಪ ಅಂದರೆ ಅರಿವು ಜ್ಞಾನ ಆ ಅರಿವು ಆ ಜ್ಞಾನಕ್ಕೆ ಬಸವಣ್ಣನವರು ಶರಣರು ಗುರು ಅಂತ ಕರೆದರು ಅದನ್ನೇ ಶರಣರು ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ಆದರೆ ನಾವು ತುಂಬ ಆಳಕ್ಕೆ ಹೋಗೋದಿಲ್ವಲ್ಲ ಅದಕ್ಕೆ ನಾವು ಕೆಲವು ಕಡೆ ವ್ಯಕ್ತಿಗಳನ್ನೇ ಗುರುಗಳಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅದು ನಮ್ಮ ಹಿಂದೂ ದೇಶದಲ್ಲಂತೂ ಆ ಗುರು ಹೆಸರು ಹೇಳಿಕೊಂಡು ವ್ಯಕ್ತಿ ಪೂಜೆನೇ ಸ್ಟಾರ್ಟ್ ಆಗಿಬಿಟ್ಟೈತೆ ವ್ಯಕ್ತಿ ಪೂಜೆನೇ ಸ್ಟಾರ್ಟ್ ಆಗಿಬಿಟ್ಟೈತೆ ಗುರು ಅಂದರೆ ಒಂದು ವ್ಯಕ್ತಿ ಪೂಜೆ ಮಾಡಿರಿ ಆದರೆ ಬಸವಣ್ಣವರು ಅದನ್ನು ಒಪ್ಪಲಿಲ್ಲ ಅವರು ತನ್ನ ಸ್ವಯಂ ಗುರು ಅಂತಲೇ ಹೇಳ್ಕೊಳ್ಳಿಲ್ಲ ಬಸವಣ್ಣನವರು ಸ್ವಯಂ ಗುರುಸ್ಥಾನದಲ್ಲಿದ್ದರೂ ಕೂಡ ಬಸವಣ್ಣನವರು ನಾನು ಗುರು ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ಮತ್ತೇನು ಹೇಳ್ಕೊಂಡ್ರು ನಾನು ಭಕ್ತ ಅಂತಲೇ ಹೇಳ್ಕೊಂಡ್ರು ನಾನು ಭಕ್ತ ನಾನು ಭಕ್ತ ನಾನು ಭಕ್ತ ಅಂತಲೇ ಹೇಳ್ಕೊಂಡ್ರು ಎಲ್ಲೂ ಕೂಡ ಗುರುಸ್ಥಾನಕ್ಕೆ ಅವ್ರು ನಿಲ್ಲಲೇ ಇಲ್ಲ ಅವರನ್ನು ಅವರು ವೈಭವೀಕರಣಗೊಳಿಸ್ಕೊಳ್ಳೇ ಇಲ್ಲ ಅವರನ್ನೆಲ್ಲೂ ಪೂಜೆ ಮಾಡಬೇಕು ಮಾಡಿಸ್ಕೊಳ್ಬೇಕು ಅಂತ ಅನ್ನಲೇ ಇಲ್ಲ ಏನು ಹೇಳ್ತಾರೆ ನಾನು ಭಕ್ತರಲ್ಲಿ ಭಕ್ತ ಕಿರಿಯರಲ್ಲಿ ಕಿರಿಯ ಶರಣರಲ್ಲಿ ಶರಣ ನಾನು ಚಿಕ್ಕವನು ನಾನು ಕಟ್ಟ ಕಡೆಯವನು ನನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಶಿವಶರಣರು ಅಂದರೆ ಜ್ಞಾನವಂತರು ಶಿವನ ಜ್ಞಾನವನ್ನು ಹೊಂದಿರತಕ್ಕಂಥವರು ಶಿವನ ಜ್ಞಾನವನ್ನು ಯಾರು ಅರ್ತಿದ್ದಾರೆ ಅವರು ದೊಡ್ಡವರೇ ಹೊರತು ಇನ್ಯಾರೂ ದೊಡ್ಡವರಲ್ಲ ಒಂದು ಸ್ಪಷ್ಟೀಕರಣ ಆಗಬೇಕು ಮನುಷ್ಯ ಹುಟ್ಟಿ ಮನುಷ್ಯನನ್ನು ಪೂಜೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ
ಕೆಲವರು ಗುರುಸ್ಥಾನ ಕೊಟ್ಟು ಮನುಷ್ಯರನ್ನು ಪೂಜೆ ಮಾಡಿದ್ರೆ ಇನ್ನು ಕೆಲವರು ದೇವರ ಸ್ಥಾನವನ್ನೇ ಕೊಟ್ಟು ಪೂಜೆ ಮಾಡ್ತಾ ಇದ್ದಾರೆ. ದೇವರ ಗುಡಿಗಳನ್ನ ಕಟ್ಟಿ ದೇವರ ಸ್ಥಾನವನ್ನೇ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ಹುಟ್ಟಿ ಸತ್ತವರಿಗೆಲ್ಲರಿಗೂ ಗುಡಿ ಕಟ್ಟಿ ನೆನ್ನೆ ಇದ್ದಿವ ಸತ್ತವರಿಗೆಲ್ಲರಿಗೂ ಪೂಜೆ ಮಾಡಿಕೊಂಡು ನಾವು ಅವ್ರಿಗೆ ಮೂರ್ತಿಗಳನ್ನ ಆಕಾರ ಕೊಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಇನ್ನು ನಿರಾಕಾರ ಪರಮಾತ್ಮನನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಎನ್ನ ಗತಿ ಮತಿ ನೀವೇ ಕಂಡಯ್ಯ, ನನಗೆ ಗತಿನೂ ನೀನೇ, ನನಗೆ ಮತಿನೂ ನೀನೇ. ಜೊತೆಗೆ ಹೇಳ್ತಾರೆ, ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ, ಗತಿನೂ ನೀನೇ ಮತಿನೂ ನೀನೇ. ಎನ್ನ ಗುರು ಪರಮ ಗುರು, ಈ ಲೋಕದ ಗುರು ಇರ್ಬೋದು, ಆ ಲೋಕದ ಗುರು ಯಾವುದೇ ಗುರು ಇರ್ಬೋದು, ನೀನೇ ಅಂದ್ರೆ ಏನು ಪರಮಾತ್ಮ. ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ. ಯಾವುದು ಅಂತರಂಗದ ಜ್ಯೋತಿ? ಜೀವಾತ್ಮ. ಅಂತರಂಗದ ಜ್ಯೋತಿ ಸ್ವರೂಪದಲ್ಲಿ ನನ್ನಲ್ಲಿದ್ದೀಯಲ್ಲ, ಆ ಜೀವಾತ್ಮನ ರೂಪದಲ್ಲಿ ಅದೂ ನೀನೇ. ಹೊರಗಡೆ ನೀನು ಪ್ರಕಾಶಮಾನವಾಗಿದ್ದೀಯಲ್ಲ ಈ ಬ್ರಹ್ಮಾಂಡದಲ್ಲಿ, ಅದೂ ನೀನೇ. ಹೊರಗಡೆಯೇ ಪ್ರಕಾಶಮಾನವಾಗಿರ್ತಕ್ಕಂಥ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತ ಪರಮಾತ್ಮ ಅದೂ ನೀನೇ. ನನ್ನ ಅಂತರಂಗದಲ್ಲಿ ಪ್ರಕಾಶಮಾನವಾಗಿ ಜೀವಾತ್ಮನಾಗಿದ್ದೀಯಲ್ಲ ಅದೂ ನೀನೇ. ಎಲ್ಲವೂ ನೀನೇ 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 ನೀನೇ. ಎನ್ನ ಗುರು ಪರಮ ಗುರು ಎಲ್ಲವೂ ನೀನೇ, ಎನ್ನ ಅಂತರಂಗದ ಜ್ಯೋತಿನೂ ಕೂಡ ನೀನೇ ಅಂತ ಬಸವಣ್ಣನವರು ಶರಣರು ಹೇಳುವಾಗ, ನಾವು ವ್ಯಕ್ತಿಗಳಿಗೆ ವಿಶೇಷತೆಯನ್ನು ಕೊಟ್ಟು ಗುರುಸ್ಥಾನಕ್ಕಿಟ್ಟು ವ್ಯಕ್ತಿ ಪೂಜೆಗಳು ಮಾಡ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಮೂಲ ಆಳವಾದ ಅರಿವಿನ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ನಾವು ಗುರು ಹೆಸರು ಹೇಳ್ಕೊಂಡು ವ್ಯಕ್ತಿ ಪೂಜೆಗಳು ಮಾಡಕ್ಕೆ ಹೊರಟಿದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಮಹಮ್ಮದ್ ಪೈಗಂಬರ್ಗೂ ಸಹ ಗುರುಸ್ಥಾನವನ್ನು ಒಪ್ಕೊಳ್ಳಿಲ್ಲ, ಅವರು ಭಕ್ತ ಸ್ಥಾನಕ್ಕೆ ಬಂದರು. ಜೊತೆಗೆ ಎಲ್ಲ ದಾರ್ಶನಿಕರು ಕೂಡ, ಈ ಜಗತ್ತಿನ ಎಲ್ಲ ದಾರ್ಶನಿಕರು ಯಾರೊಬ್ಬರೂ ಕೂಡ ಗುರುಸ್ಥಾನಕ್ಕೂ ಸಹ ನಿಲ್ಲಲಿಲ್ಲ. ನೋಡ್ರಿ, ಈ ಗುರುಪೂಜೆ ಅಂತಕ್ಕಂಥದ್ದು ವಿಶ್ವದಲ್ಲಿ ಎಲ್ಲೂ ಇಲ್ಲ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಐತೆ ಗುರುಪೂಜೆ ಅಂತಕ್ಕಂಥದ್ದು. ಯಾವ ಮೂಲೆಲ್ಲರ ಹೋಗಿ ಎಂಥ ದೊಡ್ಡ ದೊಡ್ಡ ಧರ್ಮಗಳು ಕಟ್ಕೊಂಡಿರೋರು ಇದ್ದಾರೆ, ಆ ಧರ್ಮದವ್ರು ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ವ್ಯಕ್ತಿ ಪೂಜೆಗೊಂದು ಕಾರಣ ಬೇಕಷ್ಟೇ, ವ್ಯಕ್ತಿ ಪೂಜೆಗಳಿಗೊಂದು ಕಾರಣ ಬೇಕು. ತನ್ನನ್ನು ತಾನು ವೈಭವೀಕರಣಗೊಳಿಸ್ಕೊಂಡು ಈ ಅಮಾಯಕರನ್ನು ಸ್ವಲ್ಪ ತಿಳುವಳಿಕೆ ಕಡಿಮೆ ಇರತಕ್ಕಂಥ ಇವ್ರನ್ನೆಲ್ಲ ಹಾಳಬೇಕಲ್ಲ, ಹೀಗಾಗಿ ಆ ಗುರುಸ್ಥಾನವನ್ನು ಅಲಂಕಾರ ಮಾಡಿಸ್ಕೊಂಡು ವ್ಯಕ್ತಿ ಪೂಜೆಗಳು ಮಾಡಿಸ್ಕೊತಾ ಇದ್ದಾರೆ. ಆದರೆ ಬಸವಣ್ಣನವ್ರು ಹೇಳ್ತಾರೆ, ಯಾರು ಗುರುಸ್ಥಾನಕ್ಕೆ ನಿಲ್ಲೋದಿಲ್ಲ, ಗುರುಸ್ಥಾನ ಅಂತಕ್ಕಂಥ ಇದ್ದರೆ ಅದು ಪರಮಾತ್ಮನೇ. ಇನ್ನೂ ನೀನು ಅದನ್ನು ನಂಬಲಿಲ್ಲ ಅಂತಂದರೆ ನಿನ್ನ ಒಳಗಡೆ ಇರತಕ್ಕಂಥ ಅರಿವೇ ನಿನಗೆ ಗುರು. ನಿನ್ನ ಒಳಗಡೆ ಇರತಕ್ಕಂಥ ಅರಿವೇನಿದೆಯಲ್ಲ, ಆ ಅರಿವೇ ನಿನಗೆ ಗುರು, ಅದೇ ನಿನಗೆ ದಾರಿ ತೋರಿಸೋದು. ಆ ಅರಿವನ್ನು, ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅರಿವನ್ನು ಯಾರು ಗುರುತಿಸಿ ಕೊಡ್ತಾರೆ ನಮಗೆ, ಅವರು ಗುರು. ಅಂಥವ್ರು ಗುರುಸ್ಥಾನಕ್ಕೆ ನಿಲ್ಲಕ್ಕೆ ಅವ್ರು ಇಷ್ಟ ಬೀಳಲ್ಲ. ಈಗ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅರಿವೇನಿದೆಯಲ್ಲ, ಆ ಅರಿವನ್ನು ಜಾಗೃತ ಮಾಡಿ ಆ ಅರಿವನ್ನು ನಮಗೆ ತಿಳಿಸ್ಕೊಡ್ತಾರಲ್ಲ ಅವರು ಗುರು ಅಂತ ಒಪ್ಪೋದಾದರೆ ಅವರು ಅದಕ್ಕೆ ನಿಲ್ಲೋದಿಲ್ಲ, ಅವ್ರು ನಮ್ಮ ಇಲ್ಲಪ್ಪ ನಾನು ಗುರು ಅಲ್ಲ ಅಂತಾರೆ. ಆ ರೀತಿ ಆಶ್ರಯವನ್ನು ತೆಗೆದುಕೊಂಡು ಆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಗೂಡು ಕಟ್ತವೆ. ಇನ್ನು ಕೆಲವು ಮರದಲ್ಲಿರ್ತಕ್ಕಂಥ ಕೆಂಪು ಇರುವೆಗಳು, ಆ ಕೆಂಪು ಇರುವೆಗಳಂತ ಇರ್ತವೆ, ಅದಕ್ಕೆ ಕೆಂಪು ಗೊದ್ದ ಅಂತ ಕರೀತಾರೆ, ಕೆಂಜಿರುವೆ ಅಂತ ಕರೀತಾರೆ. ಆ ಕೆಂಜಿರುವೆ ಆ ಎಲೆಗಳನ್ನು, ಅದೇ ಮರದಲ್ಲಿರ್ತಕ್ಕಂಥ ಅದೇ ಟೊಂಗೆನಲ್ಲಿರ್ತಕ್ಕಂಥ ಮರಗಳನ್ನು ಅಲ್ಲೇ ಆ ಎಲೆಗಳನ್ನೇ ತಗೊಂಡು ಆ ಎಲೆಗಳನ್ನೇ ತನ್ನ ಜೊಲ್ಲು ಅಂಟು ಜೊಲ್ಲಿನ ರಸದಿಂದ ಅಂಟಿಸಿ 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 ಅಲ್ಲೇ ಒಂದು
ಒಂದು ಕವರ್ ಥರ ಮಾಡಿಬಿಡ್ತೇವೆ. ಒಂದು ಪ್ಲಾಸ್ಟಿಕ್ ಕವರನ್ನು ಹೇಗೆ ಮಾಡ್ತೀವಿ ಹಂಗೆ ಗುಂಡಿಗೆ ಒಂದು ಪ್ಲಾಸ್ಟಿಕ್ ಕವರ್ ಥರ ಮಾಡಿ ಒಂದು ಉಂಡೆ ಥರ ಆ ಎಲೆಗಳನ್ನು ತೇಪಿ ಹಾಕಿ ತನ್ನ ಜೊಲ್ಲಿಂದ ಒಂದು ಗೋಲಾಕಾರದ ಒಂದು ಉಂಡೆಯನ್ನು ಕಟ್ಟಿ ಅದರೊಳಗಡೆ ಸೇರಿಕೊಂಡು ಅದರಲ್ಲಿ ಮೊಟ್ಟೆ ಇಕ್ಕಿ ಮರಿ ಮಾಡಿ ಸಂತಾನೋತ್ಪತ್ತಿ ಮಾಡ್ತಾನೆ. ಇವೆಲ್ಲ ಯಾರು ಕಲಿಸ್ಕೊಟ್ರು? ಎಲ್ಲಿಂದ ಬಂತು ಅವಕ್ಕೆಲ್ಲ ಜ್ಞಾನ? ಎಲ್ಲಿಂದ ಬಂತು ಜ್ಞಾನ? ಕೆಲವು ಹಕ್ಕಿಗಳು ಯಾವ ಯಾವುದೋ ದೇಶದಿಂದ ಸಮುದ್ರಗಳನ್ನು ದಾಟಿಕೊಂಡು ಗಡಿಗಳನ್ನು ದಾಟಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ಅಲ್ಲಿ ರಕ್ಷಣೆ ಪಡೆದು ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಆ ಮರಿಗಳಿಗೆ ರೆಕ್ಕೆಯನ್ನು ಬಲಿತ ಮೇಲೆ ಮತ್ತೆ ಆ ಮರಿಗಳನ್ನು ಕರೆದುಕೊಂಡು ಎಲ್ಲಿಂದ ಬಂದುವೋ, ಯಾವ ದೇಶದಿಂದ ಬಂದುವೋ, ಯಾವ ನಾಡಿಂದ ಬಂದುವೋ, ಯಾವ ಟೆರಿಟರಿಯಿಂದ ಬಂದುವೋ ಅಲ್ಲಿಗೆ ವಾಪಸ್ ಹೋಗ್ತವೆ ಅಂತಂತಂದರೆ ಅವಕ್ಕೆ ಎಷ್ಟು ಜ್ಞಾನ ಐತೆ? ಇವತ್ತು ನಾವು ಇಲ್ಲಿಂದ ಪಕ್ಕದ್ರೊಳಗೆ ಹೋಗ್ಬೇಕಾದ್ರೆ ಮೊಬೈಲ್ ಐತೆ ಅಂತ ಅಂದ್ಬಿಟ್ಟು ನಾವು ಗೂಗಲ್ಗೆ ಹೋಗಿ ನಾವು ಲೊಕೇಶನ್ ಹಾಕ್ಕೋತೀವಿ. ಇಲ್ಲಾಂದರೆ ಅವ್ರನ್ನ ಕೇಳು, ಇವ್ರನ್ನ ಕೇಳು, ಇವ್ರನ್ನ ಕೇಳು, ಏನು ಮಹಾ ದೂರ ಏನಿಲ್ಲ, ಈ ಏರಿಯಿಂದ ಆ ಏರಿಯಾಗೆ ಹೋದರೆ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಆಧುನಿಕ ಯಂತ್ರಗಳನ್ನು ಬಳಸ್ತೀವಿ ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ. ಆ ಹಕ್ಕಿ ಪಕ್ಷಿಗಳು ಆಸ್ಟ್ರೇಲಿಯಾ, ಅಮೇರಿಕಾ, ಥೈಲ್ಯಾಂಡು, ಇನ್ನು ಯಾವ್ಯಾವುದೋ ಎಲ್ಲಿಂದಲ್ಲಿಂದಲೋ ಬರ್ತವೆ. ಇಲ್ಲಿ ಇಲ್ಲಿ ನಮ್ಮ ರಂಗನತಿಟ್ಟು ಅನ್ನುವಂತಹ ಈ ರಾಮನಗರದಲ್ಲಿರ್ತಕ್ಕಂಥ ರಂಗನತಿಟ್ಟು ಅಂತಕ್ಕಂಥ ಜಾಗಕ್ಕೆ ಬರ್ತಾವೆ ನೋಡ್ರಿ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಅರಿವಿದೆ, ಪ್ರತಿಯೊಂದು ಜೀವರಾಶಿಗೂ ಕೂಡ ತನ್ನದೇ ಆದಂಥ ಜ್ಞಾನ ಇದೆ. ದೇವರು ಎಲ್ಲರಿಗೂ ಅವರವರ ಹಂತದಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತಂದಮೇಲೆ ಎಲ್ಲರಿಗೂ ಅರಿವಿದೆ ಅಂದಮೇಲೆ ಅರಿವೇ ಜ್ಞಾನ, ಅರಿವೇ ಗುರು ಅಂತ ಅಂದಾಗ ಎಲ್ಲರೂ ಅವರವ್ರ ಮಟ್ಟಕ್ಕೆ ಗುರುಸ್ಥಾನಕ್ಕೆ ನಿಂತೇ ನಿಲ್ತಾರೆ. ಇಲ್ಲಿ ಸಲಾ ಮಾಡಿಸ್ಕೊಳ್ಳುವಂಥದ್ದು, ನಮಸ್ಕಾರ ಮಾಡಿಸೋ ದೀರ್ಘದಂಡ ನಮಸ್ಕಾರ ಮಾಡಿಸ್ಕೊಳ್ಳುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಬಸವಣ್ಣನವರು ತನ್ನ ಅಂತರಂಗದಲ್ಲಿ ಇರ್ತಕ್ಕಂಥ, ಪ್ರತಿಯೊಬ್ಬರ ಅಂತರಂಗದಲ್ಲಿರ್ತಕ್ಕಂಥ ಆ ಸುಪ್ತವಾಗಿ ಅಡಗಿರ್ತಕ್ಕಂಥ ಆ ಜ್ಞಾನವನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿದರು. ಒಬ್ಬ ಭಕ್ತನ ಹೃದಯದಲ್ಲಿ ಬೆಳಕಿತ್ತು, ಆದರೆ ಅದು ಇದ್ದರೂ ಇಲ್ಲದಂತಿತ್ತು. ಬೆಳಕಿತ್ತು ಇದ್ದರೂ ಇಲ್ಲದಂತಿತ್ತು, ಇದ್ದರೂ ಇಲ್ಲದಂತೆ ಇದ್ದದ್ದರಿಂದ ಅವನ ಜ್ಞಾನವೆಲ್ಲವೂ ಕತ್ತಲೆಯಲ್ಲಿತ್ತು. ಅವನು ಕತ್ತಲೆಯಲ್ಲಿ ಮುಳುಗಿದ್ದ. ಆ ಕತ್ತಲೆಯಲ್ಲಿ ಮುಳುಗಿದ್ದಂತಹ ವ್ಯಕ್ತಿಗಳಿಗೆ ನಮ್ಮ ಶರಣರು ಏನು ಮಾಡಿದ್ರು? ಜ್ಞಾನ ಅನ್ನುವಂತಹ ಬೆಳಕನ್ನು ಹಚ್ಚಿದ್ರು, ಅವರ ಹೃದಯದಲ್ಲಿರ್ತಕ್ಕಂಥ ಅರಿವನ್ನು ಜಾಗೃತ ಮಾಡಿದ್ರು. ಆ ಜಾಗೃತ ಮಾಡೋದ್ರ ಮುಖಾಂತರ ಇಲ್ಲಿ ಜ್ಞಾನೋದಯ ಆಯಿತು, ಜ್ಞಾನ ಪ್ರಕಾಶವಾಯಿತು. ಪ್ರತಿಯೊಬ್ಬನಿಗೂ ಕೂಡ ನಾನು ಒಬ್ಬ ಮನುಷ್ಯ, ನಾನು ಒಬ್ಬ ಶ್ರೇಷ್ಠವಾದಂತಹ ಜ್ಞಾನಿ, ನಾನು ಇತರೆ ಪ್ರಾಣಿ ಪಕ್ಷಿಗಳಿಗಂತ ವಿಭಿನ್ನವಾದಂತಹ ಜೀವಿ ಅಂತಕ್ಕಂಥದ್ದು ಗೊತ್ತಾಯಿತು. ಯಾವಾಗ ಶರಣರು ಅಂತರಂಗದಲ್ಲಿ ಸುಪ್ತವಾಗಿದ್ದಂತಹ ಅರಿವು ಅಂತಕ್ಕಂಥ ಜ್ಞಾನವನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಆಕ್ಟಿವೇಷನ್ ಮಾಡಿದಾಗ, ಯಾರು ಆಕ್ಟಿವೇಷನ್ ಮಾಡಿದ್ರಲ್ಲ ಅವ್ರ ಗುರು. ಇವತ್ತು ಇವ್ರು ಯಾರು ಆಕ್ಟಿವೇಷನ್ ಏನು ಇಲ್ಲರಿ, ಎಲ್ಲ ಕಲೆಕ್ಷನ್ನೇ, ಕಲೆಕ್ಷನ್ ಗುರುಗಳೇ ಹೊರತು ಆಕ್ಟಿವೇಷನ್ ಗುರುಗಳು ಯಾರಿಲ್ಲ. ನಮ್ಮ ಅಂತರಂಗದಲ್ಲಿ ಸುಪ್ತವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಅರಿವುವಂತಕ್ಕಂಥ ಪ್ರಜ್ಞೆಯನ್ನು ಆಕ್ಟಿವೇಟ್ ಮಾಡೋರು ಯಾರು ಇಲ್ಲ, ಎಲ್ಲ ಕಲೆಕ್ಷನ್ ಮಾಡೋರು ಅಂತಲೇ ತಿಳ್ಕೊಳ್ಳೋಣ. ಆದರೆ ಈ ಗುಲಾಮಗಿರಿ, ಈ ಸಂತತಿಯನ್ನು ನಮ್ಮ ಶರಣರು ಒಪ್ಪುವುದಿಲ್ಲ ಅನ್ನುವ ಕಾರಣಕ್ಕೆ ನಾವು ಇಷ್ಟನ್ನು ಹೇಳಬೇಕಾಯಿತು. ಒಂದು ವೇಳೆ ನಾವು ಶಿಕ್ಷಿಕ್ದವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪಾದ ಪೂಜೆ ಮಾಡಿಕೊಂಡು ಎಲ್ಲರಿಗೂ ನಾವು ನಮಸ್ಕಾರ ಮಾಡ್ತೀವಿ, ವ್ಯಕ್ತಿ ಪೂಜೆ ಮಾಡ್ತೀವಿ ಅನ್ನೋದಾದರೆ ಅವರಿಷ್ಟ ಅದು. ಆದರೆ ಆ ವ್ಯಕ್ತಿಗಳು ಯಾರು ಗುರುಗಳಲ್ಲ, ಆದರೆ ಗುರು ಅಂತಕ್ಕಂಥವ್ರು ಯಾರನ್ನೂ ಗುರು ಅನ್ನಿಸ್ಕೊಳ್ಳೋಕೆ ಅವರಿಷ್ಟ ಬೀಳ್ತಾ ಇಲ್ಲ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇನ್ನೊಂದು ಕಡೆ ಈ ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ಈ ಅಷ್ಟಾವರಣಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಆ ಗುರುಸ್ಥಾನವನ್ನು ಅಲಂಕರಿಸೋದಿದೆಯಲ್ಲ, ಅವರು ಯಾರಾಗಿರಬೇಕು ಅಂತಂದರೆ ಆ ದೇವರಿಂದ ಕಳಿಸಲ್ಪಟ್ಟಂತಹ ಆ ದೇವರೇ ಅವರನ್ನು ಕಳಿಸಿರಬೇಕು ಈ ಜಗತ್ತಿಗೆ. ಹೋಗಪ್ಪ, ಅಜ್ಞಾನದಲ್ಲಿರ್ತಕ್ಕಂಥ ಜನಗಳಿಗೆ ಒಂದಷ್ಟು ಸುಜ್ಞಾನವನ್ನು ಕೊಡು,
ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಸ್ವಾಂತನ ಹೇಳು. ಯಾರು ನನಗೆ ಕೀಳು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಆತ್ಮಬಲವನ್ನು ತುಂಬು. ಯಾರಲ್ಲಿ ಕತ್ತಲು ಆವರಿಸಿಕೊಂಡು ಕತ್ತಲೆಯಲ್ಲೇ ಜೀವನ ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಒಂದಷ್ಟು ಬೆಳಕಿನ ರಕ್ಷಣೆ ಕೊಡುವಂಥ ಕಳಿಸ್ತಾರಲ್ಲ ಆ ದೇವರು ಆ ಪ್ರತಿನಿಧಿಗಳಿರ್ತಾರಲ್ಲ ಅವರು ಮಾತ್ರ ಅವ್ರಿಗೊಂದು ಗುರುಸ್ಥಾನವನ್ನು ನಾವು ಕೊಡಬಹುದು. ಇಲ್ಲಿ ಗುರು ಅಂತಕ್ಕಂಥದ್ದನ್ನು ನಮ್ಮ ಶರಣರು ಒಂದೇ ಮಾತಲ್ಲಿ ಹೇಳಬೇಕು ಅಂತಂತಂದರೆ ಅರಿವು ಎಂಬುದಾಗಿ ತಗೊಳ್ತಾರೆ. ಅರಿವು ಅರಿವು ಗುರು. ಇಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲ. ನಮ್ಮ ಶರಣಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲ. ಇಲ್ಲಿ ಶಿಷ್ಯನೇ ಇಲ್ಲ ಅಂತಂದಮೇಲೆ ಗುರು ಇರೋದೇ ಇಲ್ಲ. ಎಲ್ಲ ಗುರುಗಳೇನೆ ಇರೋರೆಲ್ಲ ಗುರುಗಳೇನೆ. ಇಲ್ಲಿ ಶಿಷ್ಯ ಪರಂಪರೆ ಇಲ್ಲವೇ ಇಲ್ಲ. ಹೆಂಗೆ ಅಂತಂದರೆ ಇವೊಂದು ಜ್ಯೋತಿ ಇರ್ತದೆ, ಇನ್ನೊಂದು ಕಡೆ ಜ್ಯೋತಿ ಉರಿತಾ ಇರ್ತದೆ. ಆ ಉರಿತಾ ಇರತಕ್ಕಂಥ ಜ್ಯೋತಿನ ತಂದು ಇನ್ನೊಂದು ಜ್ಯೋತಿಗೆ ಮುಟ್ಟಿಸ್ದಾಗ ಏನಾಗುತ್ತೆ, ಅದು ಉರಿಲಿಕ್ಕೆ ಶುರುವಾಗುತ್ತೆ. ಅದು ಬೆಳಕು ಕೊಡ್ತಾ ಐತೆ, ಇದು ಬೆಳಕು ಕೊಡ್ತಾ ಐತೆ. ಇದರ ಮೇಲೆ ಯಾವುದು ಕೀಳ್ಯಾವುದು ನಮ್ಮ ಶರಣರು ಕೇಳೋ ಪ್ರಶ್ನೆ ಇದು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂತೆ, ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂತೆ ಗುರು ಮುಟ್ಟಿ ಗುರು ಆಗಬೇಕೇ ಹೊರತು ಗುರು ಮುಟ್ಟಿ ಶಿಷ್ಯ ಆಗಬಾರದು. ಇದು ಶರಣರ ತತ್ವ, ಸಮಾನತೆಯ ತತ್ವ, ಪಕ್ಕದಲ್ಲಿ ಕುಂಡ್ರಿಸ್ಕೊಳ್ಳೋ ತತ್ವ. ಏ ಕೆಳಗಡೆ ಕೂತ್ಕೊ, ನಿನ್ನ ಕಾಲೊತ್ತು, ನಿನ್ನ ಶಿಷ್ಯ, ನನ್ನ ಸೇವೆ ಮಾಡು. ಗುರು ದೈಹಿಕ ಸೇವೆ ಮಾಡಿದ್ರೆ ಯಾವ ನಾಲೆಡ್ಜು ಬರೋದಿಲ್ಲ. ಏನು ದಿನ ಬೆಳಗ್ಗೆ ಎದ್ದು ಅವ್ರಿಗೆ ಮೈ ತೊಳೆದು, ಅವ್ರ ಪಾದ ತೊಳೆದು, ಅವ್ರಿಗೆಲ್ಲ ಬಟ್ಟೆ ಒಗೆದು ಕೊಟ್ಟು ಅವ್ರಿಗೆ ಬೇಕಾದ್ದನ್ನೆಲ್ಲ ನಾವು ಮಾಡಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ನಮ್ಗೆ ಜ್ಞಾನ ಬಂದ್ಬಿಡ್ತದ? ಇಲ್ಲ. ಅವರಲ್ಲಿ ಏನಾದರೂ ವಿದ್ವತ್ತಿದ್ದರೆ, ಅವರಲ್ಲಿ ಏನಾದ್ರೂ ಆ ಜ್ಞಾನ ಅಂತಕ್ಕಂಥದ್ದಿದ್ದರೆ, ಅವರು ಅಥವಾ ಅವರು ಒಂದು ಅನುಷ್ಠಾನಕ್ಕೆ ಒಳಪಟ್ಟು ಸಿದ್ಧಾಂತಗಳಿಗೆ ಒಳಪಟ್ಟು ಆ ಸಿದ್ಧಾಂತಗಳಲ್ಲಿ ಅವರು ನಡೆದಿದ್ದರೆ, ಅಂಥ ನಡೆಗಳನ್ನು ನಾವು ಅಳವಡಿಸಿಕೊಂಡರೆ ನಮಗೊಂದಿಷ್ಟು ಒಳ್ಳೆಯದಾಗುತ್ತೆ ಹೊರತು ನಾವು ಆ ಭೌತಿಕ ದೇಹಕ್ಕೆ ನಾವು ಸೇವೆ ಮಾಡೋದರಿಂದ ನಮಗೆ ನಾಲೆಡ್ಜು ಬರೋದಿಲ್ಲ. ಹೀಗಾಗಿ ನಮ್ಮ ಅರಿವನ್ನು ಜ್ಞಾನ ಅಂತ ಮಾಡಿಕೊಳ್ಬೇಕು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗಬೇಕು, ಗುರು ಮುಟ್ಟಿ ಗುರು ಆಗಬೇಕು. ಗುರು ಶಿಷ್ಯ ಪರಂಪರೆ ಇಲ್ಲವೇ ಇಲ್ಲ. ಅಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತದೆ. ಇದನ್ನು ಕೆಲವರು ಒಪ್ಪೋದಿಲ್ಲ. ಏನ್ರಿ, ನಾವು ಶತಶತಮಾನಗಳಿಂದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಅಂದ್ಕೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದ್ರಪ್ಪ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಎಲ್ಲ ಇವರೇ ಅಂತ ಇಟ್ಕೊಳ್ಳಿ. ಅವರೆಲ್ಲ ಹುಟ್ಟು ಸಾವಿಗೆ ಒಳಗಾದವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಇವರೆಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲರೂ ಹುಟ್ಟು ಸಾವುಗಳಿಗೆ ಒಳಗಾಗಿ ನಮ್ಮಂತೆ ನಿಮ್ಮಂತೆ ಸಂಸಾರಗಳನ್ನು ಮಾಡಿ ಅವರು ಲೌಕಿಕ ಪ್ರಪಂಚದಲ್ಲಿ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿ ಒಂದು ದಿನ ಮಣ್ಣಲ್ಲಿ ಮಣ್ಣಾದಂಥವರು. ಹೀಗಾಗಿ ಕೊನೆಗುಳಿದಿದ್ದು ಯಾವುದು? ಕೊನೆಗುಳಿದಿದ್ದು ಪರಮಾತ್ಮ ಅಂತಕ್ಕಂಥ ಜ್ಞಾನ, ಪರಮಾತ್ಮ ಅಂತಕ್ಕಂಥ ಅಚ್ಚಿತ್ ಶಕ್ತಿ, ಅಚ್ಚಿದ್ ಬೆಳಕು, ಅಚ್ಚಿದ್ ರೂಪ, ಇಷ್ಟೇ ಉಳ್ಕೊಂಡಿದ್ದು. ಆ ಚಿತ್ ಬೆಳಕು, ಆ ಚಿದ್ರೂಪ, ಆ ಚೈತನ್ಯ ಇದೆಯಲ್ಲ, ನಿನ್ನೆನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ನಾವು ನೀವು ನಿನ್ನೆ ಇದ್ವಿ, ಯಾಕೆ ಇವತ್ತಿದ್ದೀವಲ್ಲ ಅದಕ್ಕೆ ನೆನ್ನೆದು ಗೊತ್ತು ನಮಗೆ. ಇವತ್ತಿದ್ವಿ, ಈಗಿರ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಿಲ್ಲ, ನಾಳೆ ಗೊತ್ತೇ ಇಲ್ಲ. ಹೀಗಾಗಿ ಯಾವುದು ಶಾಶ್ವತವೋ, ಯಾವುದು ಅಖಂಡವೋ, ಯಾವುದು ಪರಿಪೂರ್ಣವೋ, ಅದು ಅದು ಚೈತನ್ಯ. ಅದನ್ನು ನಾವು ದೇವ್ರಂತಲಾರ ಕರಿಬಹುದು, ಗುರು ಅಂತಲಾರ ಕರಿಬಹುದು, ಲಿಂಗ ಅಂತಲಾರ ಕರಿಬಹುದು, ಜಂಗಮ ಅಂತಲಾರ ಕರಿಬಹುದು, ತಂದೆ ಅಂತಲಾರ ಕರಿಬಹುದು, ತಾಯಿ ಅಂತಲಾರ ಕರಿಬಹುದು, ಬಂಧು ಅಂತಲಾರ ಕಳಿಬಹುದು, ಬಳಗ ಅಂತಲಾರ ಕಳಿಬಹುದು, ಏನಂತಲಾರ ಕರ್ಕಳಿ. ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂತ ಪರಮಾತ್ಮನಿಗೆ ಇನ್ನೊಂದು ಕಡೆ ಕರೀತಾರೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಯಾಕೆ? ಆ ಒಡೆಯ ಮಹಾದಾನಿ,
ಆ ಒಡೆಯ ಮಹಾದಾನಿ ಅಂತಹ ಆ ಪರಿಪೂರ್ಣ ಕೂಡಲ ಸಂಗಮ ದೇವನಿಗೆ ಸೆರೆಗೊಡ್ಡಿ ಬೇಡುವೆ ಅಂದರು. ಇಲ್ಲಿ ನಮಗೆ ಏನೇ ಈ ಜಗತ್ತಲ್ಲಿ ಲಭ್ಯ ಆಗಬೇಕಾದರೆ ಒಂದು ಜ್ಞಾನ ಅಥವಾ ಒಂದು ಸಿರಿ ಒಂದು ಸಂಪತ್ತು ಒಂದು ಅಧಿಕಾರ ಏನೇ ನಮಗೆ ಪ್ರಾಪ್ತಿ ಆಗಬೇಕಾದರೆ ಆ ಪರಮಾತ್ಮನ ಆಜ್ಞೆ ಆಗಬೇಕು. ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು. ಹೀಗಾಗಿ ಎಲ್ಲ ಸರ್ವಕ್ಕೂ ಕಾರಣಕರ್ತನಾಗಿರ್ತಕ್ಕಂಥ ಅವನು ಅವನು ಸರ್ವಶಕ್ತನಾಗಿರ್ತಕ್ಕಂಥ ಅವನು ಅವನೇ ಸುಪ್ರೀಂ ಆಗಿರೋದ್ರಿಂದ ಯಾರ ಕರ್ಮಶೇಷಗಳನ್ನು ಯಾವಾಗ ಬೇಕಾದ್ರೂ ಅವನು ತೆಗಿಬೋದು ಅಥವಾ ಯಾರಿಗೆ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಯಾರಿಗೆ ಬೇಕಾದ್ರೂ ರಕ್ಷಣೆ ಕೊಡ್ಬೋದು. ಸಂಪೂರ್ಣ ಅಧಿಕಾರವನ್ನು ಅವನು ಒಬ್ಬನೇ ಇಟ್ಕೊಂಡಿರೋದ್ರಿಂದ ಗುರುನೂ ಅವನೇ ಅರಿವೂ ಅವನೇ ಆಚಾರವೂ ಅವನೇ ಲಿಂಗವೂ ಅವನೇ ಬ್ರಹ್ಮಾಂಡವೂ ಅವನೇ ಎಲ್ಲವೂ ಅವನೇ ಎಂಬುದಾಗಿ ನಮ್ಮ ಶರಣರ ಸಹಮತ. ಒಂದು ವೇಳೆ ಗುರು ಅಂತ ಹೇಳೋದಾದರೆ ನಮಗೆ ಯಾರು ಮೋಕ್ಷದ ಮಾರ್ಗವನ್ನು ತೋರಿಸ್ತಾರೋ ಅವರನ್ನು ನಾವು ಗುರು ಅಂತ ನಾವು ಕರೀಬಹುದು. ಬಸವಣ್ಣನವರಂತೂ ನನಗೆ ಗುರುಸ್ಥಾನ ಬೇಕಾಗಿಲ್ಲ, ನಮಗೆ ನಿಮ್ಮ ಹರಿವನ್ನು ಜಾಗೃತ ಮಾಡಿಕೊಡುವಂತಹ ಜ್ಞಾನವನ್ನು ಪರಮಾತ್ಮ ನನಗೆ ಸಿಕ್ತು, ಅದನ್ನೇ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ, ನನಗೆ ಸಿಕ್ಕಿದ್ದೇನೆ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ, ನಾವು ನೀವು ಜೊತೆ ಜೊತೆ ಅಂತ ಅಂದುಬಿಟ್ರು, ಎಲ್ಲರೂ ಸರಿ ಸಮಾನ ಹಾಗೆ ಅಂಥೇಳಿ ನಮಗೆ ಅಷ್ಟಾವರಣದಲ್ಲಿ ಬರತಕ್ಕಂಥ ಆ ಗುರುಸ್ಥಾನ ಏನಿದೆ ಆ ಗುರುಸ್ಥಾನವನ್ನು ನಾವು ನಮ್ಮ ಹರಿವಿಗೆ ನಮ್ಮ ಅಂತರಂಗದ ದಿವ್ಯ ಜ್ಯೋತಿಗೆ ನಾವು ಕೊಟ್ಕೊಳ್ಬೇಕು. ಆ ಗುರುಸ್ಥಾನವನ್ನು ನಮಗೆ ನಾವು ತೋರಿಸಿಕೊಟ್ಟಂಥ ನಮ್ಮ ಹರಿವನ್ನು ತೋರಿಸಿಕೊಟ್ಟಂತಹ ಆ ಗುರುಸ್ಥಾನ ಇದೆಯಲ್ಲ ಅಂಥದನ್ನು ನಾವು ಬಸವಾದಿ ಶರಣರಿಗೆ ಕೊಡೋದಿದ್ದರೆ ಕೊಡಬಹುದು, ಇಲ್ಲ ಅನ್ನೋದಾದರೆ ಇಲ್ಲ ಅಂತ ಅಂದಾಗ ಕೆಲವು ಜನಗಳಿಗೆ ಸ್ವಲ್ಪ ಮುಜುಗರ ಆಗಬಹುದು. ಶರಣರಂತೂ ಅವರು ಎಲ್ಲೂ ಕೂಡ ನನಗೆ ಪೂಜೆ ಮಾಡಿ ನನಗೆ ಗುರುಸ್ಥಾನ ಕೊಡ್ರಿ, ನಾನು ನಿಮಗೆಲ್ಲ ರಕ್ಷಣೆ ಮಾಡ್ತೀವಿ, ನಿಮಗೆ ಅಭಯಹಸ್ತವನ್ನು ಕೊಡ್ತೀವಿ, ನಿಮಗೆ ವರಗಳನ್ನ ಕೊಡ್ತೀವಿ, ನಿಮಗೆ ಬೇಡಿದ್ದನ್ನು ಕೊಡ್ತೀವಿ, ನಮಗೆ ದೇವಸ್ಥಾನಗಳು ಕಟ್ಟಿರಿ, ನಮಗೆ ಅರ್ಚನೆ ಮಾಡಿರಿ, ನಮಗೆ ಅಭಿಷೇಕಗಳು ಮಾಡಿರಿ ಅಂತ ನಮ್ಮ ಶರಣರಂತೂ ಎಲ್ಲೂ ಕೇಳಿಲ್ದಿರೋದ್ರಿಂದ ನಾವು ನಮ್ಮ ಹರಿವನ್ನು ಗುರುವನ್ನಾಗಿ ಮಾಡಿಕೊಂಡು ನಮ್ಮ ಶರಣರನ್ನು ಮಾರ್ಗದರ್ಶಕರನ್ನಾಗಿ ಮಾಡಿಕೊಂಡು ಮುಕ್ತಿ ಪಥವನ್ನು ನಾವು ಸೇರಲು ಅಷ್ಟಾವರಣಗಳಲ್ಲಿ ರಕ್ಷಣೆಯಾಗಿ ನಿಲ್ತಕ್ಕಂಥ ಈ ಅಷ್ಟ ಆವರಣಗಳಲ್ಲಿ ನಾವು ಗುರು ಬಸವಣ್ಣನವರನ್ನು ಮಾರ್ಗದರ್ಶಕರು ಅಥವಾ ನಮ್ಮ ಗುರುಗಳು ಎಂಬುದಾಗಿ ನಾವು ಕರಿಬಹುದು ಅಂತ ಹೇಳ್ತಾ ಈ ಅಷ್ಟಾವರಣದ ಮೊದಲನೆಯ ಹೆಜ್ಜೆಯಾಗಿರ್ತಕ್ಕಂಥ ಈ ಗುರು ಅನ್ನುವಂತಹ ವಿಚಾರವನ್ನು ನಾವು ಒಂದು ರೀತಿ ದ್ವಂದ್ವ ಅಂತ ಅನಿಸಿದ್ರೂ ಸಹ ಇದು ದ್ವಂದ್ವ ತೀರ್ಮಾನ ಅನಿಸಿದ್ರೂ ಸಹ ಆಳವಾಗಿ ಅಧ್ಯಯನ ಮಾಡಿರತಕ್ಕಂಥ ಆಧ್ಯಾತ್ಮಿಕ ಜೀವಿಗಳಿಗೆ ಇದು ಸರಿ ಅನ್ನಿಸ್ತಾ ಐತೆ. ಅಲ್ಪ ಸ್ವಲ್ಪ ನಾವು ವಿಶೇಷವಾದ ಪ್ರೇಮ ಪ್ರೀತಿ ವಿಶ್ವಾಸ ಅಥವಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಲ್ಲ ಅಂಥವ್ರಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು. ಆದ್ರೂ ಸಹ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವಿಗಳು ಅವರು ಪರಮಾತ್ಮನೇ ದೇವರು ಅಂತ ಪರಮಾತ್ಮನೇ ಗುರು ಅಂತ ತಿಳ್ಕೊಳ್ಳಿ, ನಮ್ಮಂಥ ನಿಮ್ಮಂಥ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅಥವಾ ಕಲಿಕೆಯಲ್ಲಿರ್ತಕ್ಕಂಥವ್ರು ನಾವು ಬಸವಾದಿ ಶರಣರನ್ನು ನಮಗೆ ಜ್ಞಾನ ಮಾರ್ಗವನ್ನು ತೋರಿಸಿದವ್ರನ್ನ ನಾವು ಗುರು ಅಂತ ತಿಳ್ಕೊಂಡು ನಾವು ನಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಸಾಗೋಣ ಅನ್ನುವಂತಹ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಸರ್ವರಿಗೂ ಶರಣು ಶರಣಾರ್ಥಿ.